ಸರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸೈನರ್ ಬೋಟ್ ನೆಕ್ ಬ್ಲೌಸು ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ ಫ್ರಂಟಲ್ಲಿ ನಾರ್ಮಲ್ ನೆಕ್ ಬರುತ್ತೆ ಸೊ ಇದು ಬ್ಯಾಕಲ್ಲಿ ಬೋಟ್ ನೆಕ್ ಬಂದು ಬೋ ಬರುತ್ತೆ ಸೊ ಆ ಡಿಸೈನ ತೋರಿಸ್ಕೊಡ್ತಾ ಇದ್ದೀನಿ ಇದು ಬ್ಲೌಸ್ ಲೆಂತ್ ಬಂದು ಫೋರ್ಟೀನ್ ಇಂಚಸ್ ಇದೆ ಪ್ಲಸ್ ಒಂದು ಇಂಚು ಸೇರಿಸಿ ಹದಿನೈದು ಇಂಚ್ ಬರುತ್ತೆ ಪ್ಲಸ್ ಶೋಲ್ಡರ್ ಫುಲ್ ಶೋಲ್ಡರ್ ಬಂದು ಏಳುವರೆ ಇಂಚ್ ಇಟ್ಟಿದ್ದೀನಿ ಸೊ ನೆಕ್ ಬಿಡ್ತು ಬಂದು ನಾಲ್ಕು ಇಂಚ್ ಇಟ್ಟಿದ್ದೀನಿ ಇಲ್ಲಿ ಶೋಲ್ಡರ್ ಸೈಡು ಅರ್ಧ ಇಂಚ್ ಈ ರೀತಿ ಡೌನ್ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಆಮ್ ಡೌನ್ ಬಂದು ಸೇಮ್ ನಾವು ಎಷ್ಟು ಶೋಲ್ಡರ್ ಇಟ್ಟಿರ್ತೀವೋ ಅಷ್ಟೇ ನಾನು ಇಲ್ಲಿ ಶೋಲ್ಡರ್ ಇಟ್ಟಿದ್ದೀನಿ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಇಟ್ಟು ನೋಡಿ ಇಲ್ಲಿನೂ ಸಹ ಚೆಸ್ಟ್ ಹತ್ರ ನಾನು ಏಳುವರೆ ಇಂಚು ಈ ರೀತಿ ಮಾರ್ಕ್ ಮಾಡಿ ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ ಬ್ಯಾಕ್ ಶೇಪು ಇಲ್ಲಿ ಬ್ಯಾಕ್ ಶೇಪ್ ನಾನು ಒಂದು ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚ್ ಇಟ್ಕೊಂಡಿದ್ದೀನಿ ಕ್ರಾಸ್ ಆಗಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡು ಈ ರೀತಿ ಶೇಪು ನೀಟಾಗಿ ಬರಬೇಕು ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಇವ್ರದ್ದು ಚೆಸ್ಟ್ ಬಂದು ಎಂಟೂವರೆ ಇಂಚಿದೆ ಪ್ಲಸ್ ಆಮ್ ರೌಂಡ್ ಬಂದು ಏಳೂವರೆ ಇಂಚ್ ಬರ್ತಾಯಿದೆ ಸೊ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ನಾನಿಲ್ಲಿ ಶೇಪ್ ಕೊಟ್ಟಿದ್ದೀನಿ ಸೊ ಈಗ ನೋಡಿ ನಾವು ಶೇಪ್ ಕೊಟ್ಟಿರೋದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲೂ ಸಹ ನಾವು ಶೋಲ್ಡರ್ ಸೈಡ್ ಹಾಫ್ ಇಂಚ್ ಡೌನ್ ಕೊಟ್ಟಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವ್ರದ್ದು ಬ್ಲೌಸು ಬ್ಯಾಕಲ್ಲಿ ಡೀಪ್ ಬಂದು ಲೆವೆನ್ ಇಂಚಸ್ ಬರುತ್ತೆ ಸೊ ಅರ್ಧ ಇಂಚು ನಾನು ಸ್ಟಿಚಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೆನ್ ಆ್ಯಂಡ್ ಹಾಫಲ್ಲಿ ಪ್ಲಸ್ ಅರ್ಧ ಇಂಚ್ ಸೇರಿಸಿ ಲೆವೆನ್ ಇಂಚ್ ಆಗುತ್ತೆ ಬ್ಯಾಕ್ ಡೀಪು ಸೊ ಮೇಲೆಯಿಂದ ಇಲ್ಲಿ ನಾನು ನಾಲ್ಕು ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫೋರ್ ಅಥವಾ ಫೋರ್ ಆ್ಯಂಡ್ ಹಾಫ್ ಇಟ್ಕೋಬೋದು ಸೊ ಮತ್ತು ಸ್ಟ್ರೈಟಾಗಿ ಈ ರೀತಿ ಎಲ್ ಶೇಪಲ್ಲಿ ನಾನು ಸ್ಕ್ವಾರಲ್ಲಿ ಒಂದು ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಸೊ ಈ ರೀತಿ ಬಾಕ್ಸ್ ಹಾಕೊಂಡಾದ್ಮೇಲೆ ಆದಮೇಲೆ ಇಲ್ಲಿ ನಾವು ಮೇಲೆಯಿಂದ ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಅಲ್ಲಿಂದ ಈ ರೀತಿ ಶೇಪ್ ಕೊಡ್ತಾಯಿದ್ದೀನಿ ಬ್ಲೌಸ್ ಬ್ಯಾಕಲ್ಲಿ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಶೇಪ್ ನೀಟಾಗಿ ಬಂದಿಲ್ಲ ಅಂದರೆ ಒಂದೆರಡು ಸರಿ ಈ ರೀತಿ ನೀಟಾಗಿ ಮಾರ್ಕಿಂಗ್ ಚಾಕ್ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು ಸೊ ನಾನು ಇದನ್ನು ಕ್ಯಾನ್ವಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಶೇಪ್ ಮಾತ್ರ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಶೀಟಲ್ಲಿ ಮಾರ್ಕ್ ಮಾಡ್ಕೋತೀನಿ ಸೊ ಮೇಲೆ ನೋಡಿ ಈ ರೀತಿ ಬೋಟ್ನೇಕ್ ಬರಬೇಕು ಸೆಂಟರಲ್ಲಿ ನಾನೊಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಗ್ಯಾಪ್ ಅಷ್ಟು ಬಟ್ಟೆ ಬಿಟ್ಟಿದ್ದೀನಿ ಸೊ ಅದು ನಾವು ಹಾಗೆ ಉಲ್ಟಾ ಮಾಡಿಕೊಂಡು ಅಲ್ಲಿ ಬೋ ಕೊಡ್ತೀವಿ ಸೊ ನೋಡಿ ಇದನ್ನು ಕ್ಯಾಮ್ರಾ ಶೀಟ್ ಮೇಲೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಂಡಿರೋ ಶೇಪ್ನ ನೆಕ್ ಶೇಪ್ನ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾನು ಮೇಲೆ ಬೋಟ್ ನೆಕ್ ಮಾರ್ಕ್ ಇಲ್ಲ ಕೆಳಗಡೆ ನಾನು ಶೇಪ್ ಕೊಟ್ಟಿದ್ದೀನಲ್ಲ ಸೊ ಆ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಬ್ಯಾ ಫುಲ್ ಬ್ಯಾಕ್ ಟೀಪ್ ಅಂತ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚಲ್ಲಿ ಮೇಲೆ ಬೋಟ್ ಬೋಟ್ನೆಕ್ ಶೇಪಲ್ಲಿ ನಾವು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಮಿಕ್ಕಿದ್ದು ನಾವು ಇಲ್ಲಿ ಶೇಪ್ ಕೊಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಲೈನಿಂಗ್ ಮೇಲೆ ಐರನ್ ಮಾಡ್ಕೋತಾ ಇದ್ದೀನಿ ನಾವು ಡೈರೆಕ್ಟಾಗಿ ಈ ರೀತಿ ಲೈನಿಂಗ್ ಮೇಲೆ ಆದರೂ ಐರನ್ ಮಾಡ್ಕೋಬೋದು ಇಲ್ಲಾಂದರೆ ಇದನ್ನು ಬೇರೆ ಇನ್ನೊಂದು ಲೈನಿಂಗ್ ಕ್ಲಾತ್ ತೊಗೊಂಡು ಕಾಟನ್ ಕ್ಲಾತ್ ಅದ್ರ ಮೇಲಾದರೂ ಲೈನಿಂಗ್ ಮಾಡ್ಕೊ ಐರನ್ ಮಾಡ್ಕೋಬೋದು ಸೊ ಇದು ಕ್ಯಾನ್ವಸ್ ಶೀಟ್ ಐರನ್ ಮಾಡ್ಕೋಬೇಕಾದ್ರೆ ಕ್ಯಾನ್ವಸ್ ಅಲ್ಲಿ ಶೈನಿಂಗ್ ಬರುತ್ತೆ ಆ ಸೈಡು ನಾವು ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೋಬೇಕು ಅದು ಕಮ್ ಥರ ಅಂಟ್ಕೊಳ್ಳುತ್ತೆ ಲೈನಿಂಗ್ಗೆ ಸೊ ನೋಡಿ ಈಗ ಮೇನ್ ಕ್ಲಾತ್ ಮೇಲೆ ಈ ರೀತಿ ಲೈನಿಂಗ್ನ ಇಟ್ಟು ಸೀದಾ ಸೈಡಲ್ಲಿ ನಾವು ಲೈನಿಂಗ್ನ ಇಟ್ಕೋಬೇಕು ಸೊ ನೀಟಾಗಿ ಸೆಂಟರ್ಗೆ ಇಟ್ಕೊಂಡು ಒಂದು ಪಿನ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಗುಂಡ್ ಪಿನ್ ಹಾಕ್ಕೊಂಡಿದ್ದೀನಿ ಗುಂಡ್ಪಿನ ಹಾಕೊಂಡು ಫಸ್ಟು ನಾವು ಇಲ್ಲಿ ರೌಂಡ್ ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದೊಂಥರ ಪಾಟ್ನೆಕ್ ಡಿಸೈನ್ ಬರುತ್ತೆ ಸೊ ಅದನ್ನು ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಕ್ಯಾನ್ವಸ್ ನಾವು ಐರನ್ ಮಾಡಿಕೊಂಡು ಶೇ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದ್ರ ಪಕ್ಕನೇ ಈ ರೀತಿ ಸ್ಟಿಚ್ ಬರಬೇಕು ಸೊ ಆ ರೀತಿ ಸುತ್ತೂ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಈ ಎಜ್ಜಸ್ ಅಲ್ಲಿ ಶೇಪು ನೀಟಾಗಿ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ನೀಟಾಗಿ ಟರ್ನ್ ಮಾಡಿಕೊಂಡು ಶೇಪು ನೀಟಾಗಿ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಸೊ ಫಸ್ಟು ಇದನ್ನು ಸ್ಟಿಚ್ ಮಾಡಿಕೊಂಡು ನಾನು ಇಲ್ಲಿ ಸೆಂಟರ್ಗೆ ಫೋಲ್ಡ್ ಮಾಡಿ ಕಟ್ ಮಾಡ್ಕೋತೀನಿ ಎಕ್ಸ್ಟ್ರಾ ಕ್ಲಾತನ್ನ ಸೊ ಈ ರೀತಿ ನಾವು ಕ್ಯಾನ್ವಸ್ ಶೀಟಲ್ಲಿ ಐರನ್ ಮಾಡಿ ನಾವು ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಶೇಪ್ ಡಿಸೈನು ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಸುತ್ತು ಸ್ಟಿಚ್ ಮಾಡ್ಕೊಂಡಿದಾಗಿದೆ ಸ್ಟಿಚ್ ಮಾಡ್ಕೊಂಡು ನೋಡಿ ದಾರನ ಕಟ್ ಮಾಡಿಕೊಂಡು ಈ ರೀತಿ ನಾವು ಗುಂಡಪಿನ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ತೆಗೆದುಬಿಡ್ತಾ ಇದ್ದೀನಿ ಗುಂಡ್ಪಿನ್ ಹಾಕಿರೋದನ್ನ ತೆಗೆದುಬಿಟ್ಟು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಒಂದ್ಸರಿ ಬಟ್ಟೆನ ಚೆಕ್ ಮಾಡ್ಕೋಬೇಕು ಸೆಂಟರಲ್ಲಿ ಮೇಯ್ನ್ ಕ್ಲಾತ್ ಏನಾದರೂ ಫೋಲ್ಡ್ ಆಗಿಬಿಟ್ಟಿದ್ರೆ ನಾವು ಕಟ್ ಮಾಡಬೇಕಾದ್ರೆ ಅದು ಫುಲ್ ಬಟ್ಟೆನೇ ಕಟ್ ಆಗಿಬಿಡತ್ತೆ ಸೊ ಅದಕ್ಕೆ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ಸೊ ನಾವು ಸ್ಟಿಚ್ ಹಾಕಿರೋದ್ರ ಪಕ್ಕ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಬಟ್ಟೆನ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಈಗ ನಾವು ಇಲ್ಲಿ ನ್ಯಾಚಸ್ ಹಾಕ್ಕೋಬೇಕು ನಾವು ಬಟ್ಟೆ ಬಿಟ್ಟಿರ್ತೀವಲ್ಲ ಅರ್ಧ ಇಂಚು ಅಥವಾ ಕಾಲು ಇಂಚು ಬಟ್ಟೆ ಸ್ಟಿಚ್ ಪಕ್ಕ ಆ ಬಟ್ಟೆ ಮೇಲೆ ಈ ರೀತಿ ಕಟ್ ಅಥವಾ ನ್ಯಾಚಸ್ ಹಾಕ್ಕೋಬೇಕು ನಾವು ನ್ಯಾಚಸ್ ಹಾಕುವಾಗ ನಾವು ಸ್ಟಿಚ್ಚು ಮಾಡಿರ್ತೀವಲ್ಲ ಅದ್ರ ಮೇಲೆ ಕಟ್ ಮಾಡುವಾಗ ಏನಾದರೂ ಆ ಸ್ಟಿಚ್ ಮೇಲೆ ಏನಾದರೂ ಕಟ್ ಮಾಡ್ಕೊಂಬಿಟ್ರೆ ಆ ಸ್ಟಿಚ್ಚು ಮತ್ತೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಶೇಪ್ ಎಲ್ಲ ಹಾಳಾಗ್ಬಿಡುತ್ತೆ ಸ್ಟಿಚ್ ರಿಮೂವ್ ಆಗಿಬಿಡುತ್ತೆ ಸೊ ಅದಕ್ಕೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ ನ್ಯಾಚಸ್ ಹಾಕೋಬೇಕು ಸೊ ಸ್ಟಿಚ್ ಪಕ್ಕದಲ್ಲೇ ನಾವು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ ಅದನ್ನು ಮಾತ್ರ ಈ ರೀತಿ ನ್ಯಾಚಸ್ ಹಾಕೋಬೇಕು ಈಗ ನೋಡಿ ಲೈನಿಂಗ್ನ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಇಟ್ಕೊಂಡು ನೀಟಾಗಿ ಒಳಗಡೆ ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕು ಆಗ ಲೈನಿಂಗ್ ಒಳಗಡೆ ಹೋಗುತ್ತೆ ಮೇನ್ ಕ್ಲಾತು ಮೇಲೆ ಬರುತ್ತೆ ಸೀದಾ ಕ್ಲಾತು ಸೊ ಈ ರೀತಿ ಆದರೂ ಮಾಡಬಹುದು ಕ್ಯಾನ್ವಸ್ ಬೇಡ ಅಂದ್ರೆ ಹಾಗೇನು ಸಹ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ಡಿಸೈನ್ ಈ ರೀತಿ ಕಟ್ ಮಾಡಿ ಉಲ್ಟಾ ಹೊಡಿಬಹುದು ನಾನು ಇಲ್ಲಿ ಕ್ಯಾನ್ವಸ್ ಹಾಕೊಂಡಿದ್ದೀನಿ ಶೇಪ್ ನೀಟಾಗಿ ಬರಲಿ ಅಂತ ಈಗ ನೀಟಾಗಿ ಉಲ್ಟಾ ಹೊಡೆದ್ಮೇಲೆ ಲೈನಿಂಗ್ನ ಈ ಎಡ್ಜಸ್ಟ್ ಅಲ್ಲಿ ನಾವು ಸ್ಟಿಚ್ ಆದರೂ ಹಾಕೋಬಹುದು ಇಲ್ಲಾಂದರೆ ಈ ರೀತಿ ಬಟ್ಟೆನ ನೀಟಾಗಿ ಮಾಡಿಕೊಂಡು ನಾವು ಐರನ್ ಮಾಡ್ಕೋಬಹುದು ಆಗ ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ ಬಟ್ಟೆ ನೀಟಾಗಿರುತ್ತೆ ವ್ರಿಂಕಲ್ಸ್ ಏನು ಬರದೇ ಇರೋ ಹಾಗೆ ಸೊ ಈಗ ನೋಡಿ ನಾನು ಒಂದ್ಸರಿ ಐರನ್ ಮಾಡ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸುತ್ತೂ ಈ ಶೇಪ್ ಸುತ್ತೂ ಈ ರೀತಿ ಹೆಜ್ಜೆಗೆ ಬರೋ ಹಾಗೆ ನಾವು ಒಂದು ಸ್ಟಿಚ್ ಹಾಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪು ಸೊ ಈಗ ಈ ರೀತಿ ನೋಡಿ ಹೆಜ್ಜೆಗೆ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ನಾನು ಇಲ್ಲಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದಾದ ನಾವು ಮೇಲೆ ಕ್ಯಾನ್ವಸ್ ಹಾಗೆ ಬಿಟ್ಟಿದ್ದೀವಲ್ಲ ಕ್ಲಾತು ಆ ಮಾರ್ಕಿಂಗ್ ಇರುತ್ತಲ್ಲ ಮಾರ್ಕ್ ಮೇಲೇ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಲೈನಿಂಗ್ನ ಮೇಲೆ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಆ ರೌಂಡ್ ಶೇಪ್ ಮಾರ್ಕ್ ಮಾಡಿರ್ತೀವಲ್ಲ ಸೊ ಅದ್ರ ಮೇಲೇ ನಾನು ಈ ರೀತಿ ಒಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಸೊ ಸ್ಟಿಚ್ ಹಾಕ್ಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಸೊ ಅದನ್ನು ಕಟ್ ಮಾಡ್ಕೋತೀನಿ ಸೊ ನೋಡಿ ಈಗ ರೌಂಡ್ ಶೇಪಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಅಥವಾ ಕಾಲು ಇಂಚು ಬಟ್ಟೆ ಬಿಟ್ಟು ನಾನಿಲ್ಲಿ ಆ ಸ್ಟಿಚ್ ಪಕ್ಕನೇ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಒಂದು ಇಂಚು ಬಟ್ಟೆ ಬಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ ಕ್ಲಾತು ಆ ಕ್ಲಾತಲ್ಲಿ ನಾನಿಲ್ಲಿ ಪೈಪಿಂಗ್ ಅಟ್ಯಾಚ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕಾಲಿ ಇಂಚು ಬಟ್ಟೆ ಬಿಟ್ಟಿದ್ದೀನಿ ಸೊ ನಾವು ಬೇಕಾದ್ರೆ ಸ್ಟಿಚ್ ಪಕ್ಕನೇ ನಾವು ಕಟ್ ಮಾಡಿಕೊಂಡು ಅದ್ರ ಮೇಲೂ ಸಹ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿ ಇದು ಸ್ಯಾರಿ ಬಂದು ಒಂಥರ ಬ್ಲೂ ಕಲರ್ ಬಂದಿದೆ ಸ್ಕೈ ಬ್ಲೂ ಕಲರು ಸೊ ಆ ಬ್ಲೂ ಕಲರಲ್ಲಿ ನಾನು ಇಲ್ಲಿ ಪೈಪಿಂಗ್ ಥ್ರೆಡ್ನ ರೆಡಿ ಮಾಡ್ಕೋತೀನಿ ಸೊ ಈಗ ಮೇನ್ ಕ್ಲಾತ್ಗೆ ಲೈನಿಂಗ್ ಕ್ಲಾತ್ನ ಫುಲ್ಲು ಸುತ್ತೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ ಸೊ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳುವಾಗ ಪ್ರಿಂಕಲ್ಸ್ ಏನು ಬರಬಾರ್ದು ಆ ರೀತಿ ನೀಟಾಗಿ ಲೈನಿಂಗ್ ಕ್ಲಾತನ್ನ ಈ ರೀತಿ ನಾವು ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಸೊ ಬೆನ್ನು ಬ್ಯಾಕಲ್ಲಿ ಬೆನ್ನು ಸಹ ನಾವು ಫಿನಿಶ್ ಮಾಡ್ಕೋಬೇಕು ಸೊ ಅದಕ್ಕೂ ನಾನು ಸಹ ಪೈಪಿಂಗ್ ಕೊಡ್ತಾ ಸೊ ಅದಕ್ಕೆ ಇಲ್ಲಿ ಸ್ಕೈ ಬ್ಲೂ ಕಲರಲ್ಲಿ ಪೈಪಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾವು ಪೈಪಿಂಗ್ ಮಾಡ್ಕೊಳ್ಳುವಾಗ ಯಾವಾಗಲೂ ಕ್ರಾಸ್ ಪೀಸಲ್ಲೇ ಪೈಪಿಂಗ್ನ ರೆಡಿ ಮಾಡ್ಕೋಬೇಕು ಆಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ರಿಂಕಲ್ಸ್ ಏನು ಬರದೇ ಇರೋ ಹಾಗೆ ಈಗ ನೋಡಿ ಸುತ್ತು ಸ್ಟಿಚ್ ಮಾಡ್ಕೊಂಡು ಇದಾಗಿದೆ ಈ ಎಕ್ಸ್ಟ್ರಾ ಕ್ಲಾತನ್ನು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ಸುತ್ತು ನಾವು ಆಮ್ ಮಾಲ್ಸ್ ಆಮ್ ರೌಂಡ್ ಸೈಡು ಮತ್ತು ಸೈಡಲ್ಲೆಲ್ಲ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೋಬೇಕು ಈಗ ಇಲ್ಲಿ ಬ್ಯಾಕ್ ನೆಕ್ಗೆ ನಾನು ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಬ್ಯಾಕ್ ಸೈಡಲ್ಲಿ ಪೈಪಿಂಗ್ ಕೊಟ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡು ನಾವಿಲ್ಲಿ ಅರ್ಧ ಇಂಚು ಈ ರೀತಿ ಗ್ಯಾಪ್ ಕೊಟ್ಟು ನಾನಿಲ್ಲಿ ಸಿಂಗಲ್ ಫು ಟೆನ್ಷನ್ ಹಾಕ್ಕೊಂಡಿದ್ದೀನಿ ಪೈಪಿಂಗ್ ಅಟ್ಯಾಚ್ ಮಾಡೋಕ್ಕೆ ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ಈ ರೀತಿ ಪೈಪಿಂಗ್ ಮಾಡ್ಕೊಂಡಿರೋ ಕ್ಲಾತನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೊ ಅದ್ರ ಮೇಲೆ ಈ ರೀತಿ ಒಂದು ಇಂಚಷ್ಟು ಆಗಲ ನಾವು ಲೈನಿಂಗ್ ಕ್ಲಾತ್ನ ಕಾಟನ್ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕು ಈ ಲೈನಿಂಗ್ ಕ್ಲಾತ್ನ ಸ್ಟಿಚ್ ಮಾಡ್ಕೊಳ್ಳುವಾಗಲೂ ಸಹ ಪೈಪಿಂಗ್ ಪಕ್ಕನೇ ಸ್ಟಿಚ್ ಬರಬೇಕು ಆ ರೀತಿ ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಾನಿಲ್ಲಿ ಏಮಿಂಗಾರು ಮಾಡ್ಕೊಬೋದು ಇಲ್ಲ ನಾನು ಎಮಿಂಗ್ ಮಾಡೋಕೆ ಮುಂಚೆ ಈ ರೀತಿ ಒಂದೇ ಒಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನಾನು ಸ್ಟಿಚ್ ಹಾಕ್ಕೊಂಡು ನಾವು ನೀಟಾಗಿ ಏಮಿಂಗ್ ಮಾಡ್ಕೊಳ್ಬೇಕು ಇದು ಆಪ್ಷನಲ್ ನಾವು ಸ್ಟಿಚ್ ಮಾಡ್ಕೊಂಡಾದ್ರೂ ಎಮಿಂಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆನೂ ಸಹ ಎಮಿಂಗ್ ಮಾಡ್ಕೋಬಹುದು ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸ್ಟಿಚ್ ಹಾಕೊಂಡು ಇದನ್ನ ಫೋಲ್ಡ್ ಮಾಡಿ ಇಲ್ಲಿ ಎಮಿಂಗ್ ಮಾಡ್ಕೋಬೇಕು ಈಗ ಬ್ಯಾಕ್ ಅಲ್ಲಿ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡು ಇದು ರೆಡಿ ಆಗಿದೆ ನೋಡಿ ಈ ರೀತಿ ಬರುತ್ತೆ ಪೈಪಿಂಗ್ ಸಣ್ಣಕ್ಕೆ ಸೊ ಇದ್ರ ಮೇಲೆ ನಾವು ಬೇಕಾದ್ರೆ ಮಿಷಿನಲ್ಲಿ ಸ್ಟಿಚ್ ಹಾಕೋಬಹುದು ಇಲ್ಲಾಂದರೆ ಎಮಿಂಗು ಸಹ ಮಾಡ್ಕೋಬಹುದು ಸೊ ಈಗ ನೆಕ್ಗೆ ನಾನಿಲ್ಲಿ ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಾಲು ಬಟ್ಟೆ ಬಿಟ್ಟಿದ್ವಲ್ಲ ಸೊ ಆ ಕಾಲಿಂಚ್ ಬಟ್ಟೆ ನಾವು ಪೈಪಿಂಗ್ನ ರೆಡಿ ಮಾಡ್ಕೋಬೇಕಾದ್ರೆ ಅದರಲ್ಲೂ ಬಿಟ್ಟಿರ್ತೀವಿ ಸೊ ಅದನ್ನು ಇಟ್ಟು ಈ ರೀತಿ ನಾವು ಥ್ರೆಡ್ ಪಕ್ಕನೇ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಕ್ಲಾತ್ ಮೇಲೆ ಈಗ ಪೈಪಿಂಗ್ ಥ್ರೆಡ್ನ ಕ್ಲಾತ್ ನೆಕ್ಗೆ ಅಟ್ಯಾಚ್ ಮಾಡ್ಕೊಂಡು ಇದೆ ಇದಕ್ಕೆ ನಾನು ಫಿನಿಷಿಂಗ್ ಮಾಡೋದಕ್ಕೋಸ್ಕರ ಇದ್ರ ಮೇಲೆ ಒಂದು ಇಂಚಷ್ಟು ಅಗಲ ಅಷ್ಟು ಕಾಟನ್ ಕ್ಲಾತ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಸಹ ನಾವು ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ ನ್ಯಾಚಸ್ ಹಾಕ್ಕೋತಾ ಇದ್ದೀನಿ ಸುತ್ತು ನೆಕ್ಗೆ ಸೊ ಈ ರೀತಿ ನಾವು ನ್ಯಾಚಸ್ ಹಾಕ್ಕೊಳೋದ್ರಿಂದ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನೋಡಿ ಇಲ್ಲಿ ನಾನು ಒಂದು ಇಂಚ್ ಅಗ್ಲ ಅಷ್ಟು ಕಾಟನ್ ಕ್ಲಾತ್ನ ಕ್ರಾಸ್ ಪೀಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡಾದ ಆದಮೇಲೆ ಇದನ್ನು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಸೊ ನಾವು ಫಸ್ಟು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಬರಬೇಕು ಸೊ ಆ ರೀತಿ ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸೊ ಇದಕ್ಕೂ ನಾನಿಲ್ಲಿ ಸಿಂಗಲ್ ಟೆನ್ಷನ್ ಹಾಕೊಂಡಿದೀನಿ ನಾವು ಡಬಲ್ ಟೆನ್ಷನಲ್ಲೂ ಸ್ಟಿಚ್ ಮಾಡ್ಕೋಬೋದು ಆದರೆ ಸೆಟ್ಟಿಂಗ್ಸ್ ಮಾಡ್ಕೋಬೇಕದು ಸೊ ಈಗ ಎಕ್ಸ್ಟ್ರಾ ಇರೋ ಕ್ಲಾತನ್ನ ಕಟ್ ಮಾಡಿಕೊಂಡು ನಾನು ಲೈನಿಂಗ್ ಕ್ಲಾತ್ಗೂ ಸಹ ಒಂದು ನ್ಯಾಚ್ ಹಾಕೋತೀನಿ ನ್ಯಾಚ್ ಹಾಕ್ಕೊಂಡು ನೋಡಿ ರೀತಿ ಫೋಲ್ಡ್ ಮಾಡಿ ನಾವು ಏಮಿಂಗ್ ಮಾಡ್ಕೋಬೇಕು ಒಳಗಡೆ ಸೈಡಲ್ಲಿ ಆಗ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ನಾವು ನಾವಿಲ್ಲಿ ಒಂದು ಇಂಚು ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಸಹ ನಾನಿಲ್ಲಿ ನ್ಯಾಚಸ್ ಹಾಕೋತಾ ಇದ್ದೀನಿ ರೌಂಡ್ ಶೇಪ್ ಆಗಿರೋದ್ರಿಂದ ನಾವು ಈ ರೀತಿ ನ್ಯಾಚಸ್ ಹಾಕೊಂಡ್ರೆ ನೀಟಾಗಿ ಪೈಪಿಂಗ್ ಮಾಡ್ಕೋಬೋದು ಮತ್ತು ಶೇಪು ಸಹ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೆ ನಾನಿಲ್ಲಿ ನ್ಯಾಚಸ್ ಹಾಕ್ಕೊಂಡಿದ್ದೀನಿ ಸೊ ಒಳಗಡೆ ಸೈಡು ನಾವು ಎಮಿಂಗ್ ಮಾಡ್ಕೋಬೇಕು ಸೊ ಇದು ಬೋ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಒಂದು ಒಂಬತ್ತುವರೆ ಇಂಚಷ್ಟು ಅಗಲ ಪೀಸ್ನ ತೊಗೊಂಡಿದ್ದೀನಿ ಮತ್ತು ಉದ್ದ ಒಂದು ಆರು ಇಂಚ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಇಂಚ್ ಸ್ಟಿಚ್ಚಿಂಗ್ ಹೋಗುತ್ತೆ ಸೊ ಎರಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿ ಸುತ್ತು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಆಗಿ ಸೊ ಎರಡು ಪೀಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾನು ಸುತ್ತು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೋಡಿ ಈ ಹೆಜ್ಜಸ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಉಲ್ಟಾ ಮಾಡಾದಮೇಲೆ ಬಟ್ಟೆನ ನಾವು ಸ್ಟಿಚ್ ಮಾಡ್ಕೊಂಡಿರೋದು ಒಳಗಡೆ ಸೈಡ್ ಆಗುತ್ತೆ ಹೆಜ್ಜಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕು ಸೊ ಸ್ಟಿಚ್ ಹಾಕ್ಕೊಂಡು ಸೆಂಟರ್ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿ ಬೋರ್ ರೆಡಿ ಮಾಡ್ಕೋಬೇಕು ನೋಡಿ ಇದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಗಲ್ಲ ಮತ್ತು ಉದ್ದ ಎಷ್ಟಾಗಲಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದು ಅಲ್ಲಿಗೆ ಈ ರೀತಿ ನಾವು ಫ್ರಿಲ್ಸ್ ಥರ ಇಟ್ಕೊಂಡು ಸೂಜಿ ಥರ ತೊಗೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಎಮ್ಮಿಂಗ್ ಸೂಚಿಗೆ ಒಂದು ದಾರ ಹಾಕ್ಕೊಂಡು ಈ ರೀತಿ ನಾವು ಅದನ್ನು ಅರೇಂಜ್ ಮಾಡ್ಕೋಬೇಕು ಫಿಲ್ಸ್ ಟೈಪಲ್ಲಿ ಅರೇಂಜ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ನಾವು ಫುಲ್ ಸುತ್ತು ಸ್ಟಿಚ್ ಹಾಕ್ಕೋಬೇಕು ಎಮಿಂಗ್ ಸೂಚಿನಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತು ಸುತ್ತಕೊಂಡು ಒಂದೆರಡರಿಂದ ಮೂರು ಸರಿ ಗಂಟು ಹಾಕ್ಕೊಂಡು ನಾನಿಲ್ಲಿ ಎಮಿಂಗ್ ಸೂಚಿನಲ್ಲಿ ಸ್ಟಿಚ್ ಇದ್ದೀನಿ ಸೊ ಲಾಸ್ಟಲ್ಲಿ ಅಲ್ಲಿ ನೀಟಾಗಿ ಒಂದೆರಡರಿಂದ ಎರಡರಿಂದ ಮೂರು ಸರಿ ರೀತಿ ಗಂಟು ಹಾಕಿದ್ರೆ ಅದು ಸೆಕ್ಯೂರ್ ಆಗಿರುತ್ತೆ ಈಗ ಥ್ರೆಡ್ ಕಟ್ ಮಾಡಿದ್ರೆ ಬೋ ರೆಡಿ ಆಗಿದೆ ಇದಕ್ಕೆ ನಾನಿಲ್ಲಿ ಈ ರೀತಿ ಬಟನ್ ನ ಸೊ ಈಗ ಬೋಗೆ ಬಟನ್ ಹೊಲಿದಿಟ್ಟಿದ್ದೀನಿ ಸೊ ನೋಡಿ ಬ್ಲೌಸು ರೆಡಿ ಆಗಿದೆ ನಾನು ಫುಲ್ ಫಿನಿಶಿಂಗ್ ಮಾಡಿದ್ದೀನಿ ಈ ರೀತಿ ಬರುತ್ತೆ ಇದಕ್ಕೆ ನಾನು ರೆಡಿ ಮಾಡಿರೋ ಬೋನ ಸ್ಟಿಚ್ ಮಾಡಿದೀನಿ ಸೊ ನೋಡಿ ಈ ರೀತಿ ಬರುತ್ತೆ ಈಗ ಡಿಸೈನರ್ ಬೋನ್ ಎಕ್ ಬ್ಲೌಸು ರೆಡಿ ಆಗಿದೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟಾರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್